ಗೆಳೆಯರೇ, ಟ್ರಾವೆಲ್ ವಿತ್ ಸನ್ನಿಗೆ ಸ್ವಾಗತ, ಸುಸ್ವಾಗತ. ನಾನು ಇವತ್ತು ಈ ಕ್ರಿಕೆಟ್ ಗ್ರೌಂಡಲ್ಲಿ ಇದ್ದೀನಿ. ನಾವು ಕ್ರಿಕೆಟು ಅಂದರೆ ಪ್ರಾಣ, ನಮಗೆಲ್ಲ ಇಷ್ಟ. ಅದು ಮನೆಯಲ್ಲಿ ಕುತ್ಕೊಂಡು ನೋಡೋದಕ್ಕೆ ಆಹಾ, ಲೈವು, ರೀಪ್ಲೇ, ಕಾಮೆಂಟ್ರಿ ತುಂಬ ಸೂಪರ್ ಆಗಿರುತ್ತೆ. ಆದರೆ ನೀವು ಯಾವಾಗಲಾದ್ರೂ ಯೋಚನೆ ಮಾಡಿದ್ದೀರಾ ಇದು ಹೆಂಗೆ ಕೆಲಸ ಮಾಡ್ತಾರೆ, ಹೆಂಗೆ ನಿಮ್ಮ ಮನೆಯವರೆಗೂ ಬರುತ್ತೆ ಅಂತ? ಈ ವಿಡಿಯೋಲಿ ನಾನು ತೋರಿಸ್ತೀನಿ, ನೋಡಿ. ಸ್ಟೇಡಿಯಂ ಒಳಗಡೆ ಬೇಕಿರುವ ಪೊಸಿಷನ್ನಲ್ಲಿ ಕ್ಯಾಮರಾಗಳನ್ನು ಇಟ್ಟು ಅದನ್ನು ಪ್ರೊಫೆಷನಲ್ ಕ್ಯಾಮರಾಮೆನ್ಸು ಆಪರೇಟ್ ಮಾಡ್ತಾರೆ. ಇದು ಬ್ರಾಡ್ಕಾಸ್ಟ್ ಕಂಟ್ರೋಲ್ ರೂಮ್ ಒಳಗಡೆ. ಕ್ಯಾಮ್ರಾ ಸಿಗ್ನಲ್ಗಳನ್ನು ಈ ಓದ್ದನೆ ಕೇಬಲ್ಗಳಿಂದ ಈ ಮಿಷಿನ್ಗೆ ಸಿಗ್ನಲ್ಲು ಕಳಿಸಲಾಗುತ್ತದೆ. ಅಬ್ಬಾಬ್ಬಾ, ಎಷ್ಟೊಂದು ಕೇಬಲು! ಇದನ್ನು ಎಲ್ಲಿಗೆ ಹಾಕಬೇಕು ಅಂತ ಈ ಇಂಜಿನಿಯರ್ಗಳಿಗೆ ಮಾತ್ರ ಗೊತ್ತು. ಈ ಇಂಜಿನಿಯರ್ಗಳು ಬೇರೆ ಬೇರೆ ಕ್ಯಾಮ್ರಾಯಿಂದ ಬಂದಿರುವ ಸಿಗ್ನಲನ್ನು ಒಂದೇ ಕಲರು, ಬ್ರೈಟ್ನೆಸ್ಸು, ಕಾಂಟ್ರಾಸ್ಟು ಮ್ಯಾಚ್ ಮಾಡ್ತಾರೆ. ಇಲ್ಲಿ ಒಬ್ಬರು ನಿರ್ದೇಶಕರು ಕೂತಿರುತ್ತಾರೆ. ಅವರು ಬರುವ ಎಲ್ಲ ಕ್ಯಾಮ್ರಾ ಸಿಗ್ನಲನ್ನು ನೋಡಿ ಯಾವುದನ್ನು ಉಪಯೋಗಿಸಬೇಕು ಎಂದು ನಿರ್ಧಾರ ಮಾಡ್ತಾರೆ. ಇದೇ ನೋಡಿ ವಿಷನ್ ಮಿಕ್ಸರು. ಬೇಕಿರುವ ಸಿಗ್ನಲು ಈ ಮಿಷಿನ್ ಮುಖಾಂತರ ಈ ವಿಡಿಯೋ ವಾಲ್ನಲ್ಲಿ ನೋಡಿ ಮುಂದೆ ಕಳುಹಿಸುತ್ತಾರೆ. ಈಗ ನೀವೇ ನೋಡಿ, ಇಲ್ಲಿ ರೀಪ್ಲೇ ಬಂತು. ಪ್ರತಿಯೊಂದು ಕ್ಯಾಮ್ರಾ ಸಿಗ್ನಲ್ಲು ಈ ಸರ್ವರ್ನಲ್ಲಿ ಸ್ಟೋರ್ ಆಗಿರುತ್ತದೆ. ಈ ಆಪರೇಟರ್ಗಳು ನಿರ್ದೇಶಕರು ಕೇಳುವಾಗ ಯಾವ ಆ್ಯಂಗಲ್ಲು, ಯಾವ ಸ್ಪೀಡ್ನಲ್ಲಿ ಬೇಕು ಅಂತ ಅಡ್ಜಸ್ಟ್ ಮಾಡಿ ಕಳುಹಿಸುತ್ತಾರೆ. ಇದನ್ನೇ ಸ್ಲೋ ಮೋಷನ್ ಅಂತ ಕರೆಯುತ್ತಾರೆ. ಇವರು ಇಲ್ಲಿ ಬೇಕಿರುವ ಪ್ಯಾಕೇಜ್ಗಳನ್ನು ಕೂಡ ಮಾಡಿ ಕಳಿಸುತ್ತಾರೆ. ಇದೇ ನೋಡಿ ಗ್ರಾಫಿಕ್ಸ್ ಮಿಷಿನು. ಪ್ರತಿಯೊಂದು ಲಿಪಿ, ಸ್ಕೋರ್, ಟೆಕ್ಸ್ಟು ಎಲ್ಲ ಇಲ್ಲಿ ಡಿಸೈನ್ ಮಾಡ್ತಾರೆ, ಸ್ಟೋರ್ ಮಾಡ್ತಾರೆ. ಬೇಕಿರುವ ಸಮಯದಲ್ಲಿ ಅದನ್ನು ಆನ್ ಏರ್ ಕಳಿಸ್ತಾರೆ. ಇದು ಸೌಂಡ್ ಮಿಕ್ಸರು. ಇಲ್ಲಿ ಪ್ರತಿಯೊಂದು ಮೈಕು ಇಲ್ಲಿಗೆ ಬರುತ್ತದೆ. ಸ್ಟಂಪ್ ಮೈಕ್ ಇರ್ಬೋದು, ಎಫೆಕ್ಟ್ಸ್ ಮೈಕ್ ಇರ್ಬೋದು, ಕಾಮೆಂಟ್ರಿ ಮೈಕ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಪ್ರತಿಯೊಂದು ಇದನ್ನು ಮಿಕ್ಸ್ ಮಾಡಿ ಮುಂದೆ ಕಳುಹಿಸ್ತಾರೆ. ಈಗ ನೋಡಿ, ಇಲ್ಲಿ ಕಾಮೆಂಟೇಟರ್ಸು ಮೇಲ್ಗಡೆ ಕೂತು ಮ್ಯಾಚ್ನ ರೀಪ್ಲೇ ನೋಡಿ, ಲೈವ್ ನೋಡಿ ಮಾತಾಡ್ತಾರೆ. ಈ ಗ್ಯಾರಂಟಿ ಇಂಜಿನಿಯರ್ಗಳ ಕೆಲಸ ಪ್ರತಿಯೊಂದು ಸಿಗ್ನಲನ್ನು ಮಾನಿಟರ್ ಮಾಡಿ ಕರೆಕ್ಟಾಗಿ ಹೋಗ್ತಿದೆ ಅಂತ ಜವಾಬ್ದಾರಿಯ ಕೆಲಸ ಇವರದೇ. ಡಿವೈ ಪಾಟೀಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಭಾರತದ ಮೊಟ್ಟ ಮೊದಲನೆಯ 4K ಟೆಲಿವಿಷನ್ ಪ್ರೊಡಕ್ಷನ್ ನಡೆದಾಗ ನಾನು ಕೂಡ ಭಾಗಿಯಾಗಿದ್ದೆ. ಇದರ ಹೆಮ್ಮೆ ನನಗೂ ಕೂಡ ಇದೆ. ಈ ಮಿಷಿನ್ಗಳ ಮುಖಾಂತರ ಮಿಕ್ಸ್ ಮಾಡಿ ಫೈನಲ್ ಔಟ್ಪುಟ್ ಕಳಿಸಿರುವ ಸಿಗ್ನಲ್ಲು ನಿಮ್ಮವರೆಗೂ ತಲುಪುತ್ತದೆ. ಗೆಳೆಯರೇ, ಕ್ರಿಕೆಟ್ ಬ್ರಾಡ್ಕಾಸ್ಟ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಇದನ್ನು ಶೇರ್ ಮಾಡಿ ಮತ್ತು ಟ್ರಾವೆಲ್ ವಿತ್ ಸನ್ನಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.